ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ಜನ ಹೇಳ್ತಾ ಇದ್ರು ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸಿದ್ವಿ. ಆದ್ರೆ ಯಾವುದೇ ರೀತಿ ಹಣ ಬರ್ತಾ ಇಲ್ಲ. ಏನ್ ಮಾಡಿದ್ರೆ ನಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ಯಾವಾಗಿಂದ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನೀವು ಏನ್ ಮಾಡಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ತಿಳಿಸಿನಿ ಸ್ನೇಹಿತರೆ. ದಯಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಆಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಯಾವಾಗಿಂದ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಮೊದಲಿಗೆ ಯಾರೆಲ್ಲ ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸಬಹುದು ಅಂತ ತಿಳಿಸಿನಿ. ಮನೆ ಕೆಲಸ ಮಾಡುವಂತವ್ರು, ಪೇಪರ್ ಅನ್ನ ಅಯ್ಯುವಂತವ್ರು, ಹೂವನ್ನ ಮಾರುವಂತವ್ರು, ಸಿಮೆಂಟ್ ಕೆಲಸವನ್ನ ಮಾಡುವಂತವ್ರು, ಅದೇ ರೀತಿ ಹಾಲನ್ನ ಮಾರುವಂತವ್ರು, ಚಿಕ್ಕ ಚಿಕ್ಕ ಬೀದಿ ವ್ಯಾಪಾರಿಗಳಾಗಿರ್ಬೋದು, ರೋಡ್ ಸೈಡ್ ಅಲ್ಲಿ ತರಕಾರಿಗಳನ್ನ ಮಾರುವಂತವ್ರಾಗಿರ್ಬೋದು, ವಲಸೆ ಕಾರ್ಮಿಕರಾಗಿರ್ಬೋದು, ಪಶುಗಳನ್ನ ಸಾಕುವಂತವ್ರಾಗಿರ್ಬೋದು, ಅಂಗನವಾಡಿ ಹೆಲ್ಪರ್ ಆಗಿರ್ಬೋದು, ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರಾಗಿರ್ಬೋದು, ಟೀ ಅನ್ನ ಮಾರುವಂತವ್ರಾಗಿರ್ಬೋದು, ಬಿದಿರು ಕೆಲಸವನ್ನ ಮಾಡುವಂತವ್ರಾಗಿರ್ಬೋದು, ಗ್ಲಾಸ್ ಕಟಿಂಗ್ ಅನ್ನ ಮಾಡುವಂತವ್ರಾಗಿರ್ಬೋದು, ಕಬ್ಬಿಣದ ಕೆಲಸವನ್ನ ಮಾಡುವಂತವ್ರಾಗಿರ್ಬೋದು, ಬಡಗಿ ಕೆಲಸವನ್ನ ಮಾಡುವಂತವ್ರಾಗಿರ್ಬೋದು, ಚಪ್ಪಲಿಯನ್ನ ಒಲಿಯುವಂತವ್ರಾಗಿರ್ಬೋದು, ಅದೇ ರೀತಿ ಕಟ್ಟಡ ಕೆಲಸವನ್ನ ಮಾಡುವಂತವ್ರಾಗಿರ್ಬೋದು, ಚಿನ್ನಾಭರಣವನ್ನ ತಯಾರು ಮಾಡುವಂತವ್ರಾಗಿರ್ಬೋದು, ಟೈಲರಿಂಗ್ ಕೆಲಸವನ್ನ ಮಾಡುವಂತವ್ರಾಗಿರ್ಬೋದು, ಶೌರ್ಯಕರಾಗಿರ್ಬೋದು, ಬುಟ್ಟಿ ನಂತರ ಪೊರಕೆಯನ್ನ ತಯಾರು ಮಾಡುವಂತವ್ರಾಗಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಗೌರ್ಮೆಂಟ್ ಕೆಲಸ ನಂತರ ESI PF ಅನ್ನ ಯಾರು ತಗೊಂತ ಇರ್ತಾರೆ ಅಂತವ್ರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು. ಈಗಾಗಲೇ ತುಂಬಾ ಜನ ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸಿ 4 ವರ್ಷ ಆಗಿದೆ, 3 ವರ್ಷ ಆಗಿದೆ, 1 ವರ್ಷ ಆಗಿದೆ, 6 ತಿಂಗಳಾಗಿದೆ, 3 ತಿಂಗಳಾಗಿದೆ, ಆದ್ರೂ ಸಹ ಯಾವುದೇ ರೀತಿ ಹಣ ಬರ್ತಾ ಇರೋದಿಲ್ಲ. ತುಂಬಾ ಜನನು ಅನ್ಕೊಂಡಿರ್ತಾರೆ ಈ ಕಾರ್ಡ್ ಮಾಡಿಸಿದ್ರೆ ನಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬರೀ ನೀವು ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸಿ ಮನೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರೋದಿಲ್ಲ ಸ್ನೇಹಿತರೆ. ಮತ್ತೆ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಏನ್ ಮಾಡಿಸಿದ್ರೆ ನಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ಬೇಕಾದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಅಂತ ಒಂದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದೆ, ಈ ಸ್ಕೀಮ್ಗೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಇನ್ನ ಎಲ್ಲಿ ಈ ಸ್ಕೀಮ್ಗೆ ರಿಜಿಸ್ಟರ್ ಮಾಡ್ತಾರಪ್ಪ ಅಂತ ಅಂದ್ರೆ, ನಿಮ್ದು ಯಾವುದು ಬ್ಯಾಂಕ್ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ಗೆ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿ ಅಂತ ಅಂದ್ರೆ ಮಾಡ್ತಾರೆ, ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋದ್ರೂ ಸಹ ಮಾಡ್ತಾರೆ. ಸೊ ಇದನ್ನ ರಿಜಿಸ್ಟರ್ ಮಾಡೋದಕ್ಕೆ ವಯಸ್ಸು ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ 18 ರಿಂದ ಹಿಡಿದು 40 ವರ್ಷ ಒಳಗಡೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ, ಎಷ್ಟು ಕಟ್ ಆಗುತ್ತೋ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಷ್ಟು ಹಾಕ್ತಾರೆ. ಟೋಟಲ್ ಸೇರಿಸಿ ಆ ಹಣದಿಂದಲೇ ನಿಮಗೆ 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರೆ. ಸೊ ಇದು ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ರೆ, ಉದಾಹರಣೆಗೆ ನಿಮ್ಮ ವಯಸ್ಸು 18 ವರ್ಷ ಆಗಿದ್ರೆ ನಿಮ್ಮ ಒಂದು ಅಕೌಂಟಿಂದ 55 ರೂಪಾಯಿ ಕಟ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ, ಟೋಟಲ್ 110 ರೂಪಾಯಿ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು 40 ವರ್ಷ ಆಗಿದ್ರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ 200 ರೂಪಾಯಿ ಕಟ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ, ಟೋಟಲ್ ಆಗಿ 400 ರೂಪಾಯಿ ನಿಮ್ಮ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ರೀತಿಯಾಗಿ 60 ವರ್ಷ ತನಕ ಆಗುತ್ತೆ. 60 ವರ್ಷದ ನಂತರ ಆ ಒಂದು ಹಣದಿಂದಲೇ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಕೊಡ್ತಾರೆ. ಒಂದ್ ವೇಳೆ 62 ಅಥವಾ 63ನೇ ವರ್ಷದಲ್ಲಿ ನೀವೇನಾದ್ರೂ ಮರಣವನ್ನು ಹೊಂದಿದ್ರೆ ನಾಮಿನಿ ಯಾರು ಇರ್ತಾರೋ ಅಂತವ್ರಿಗೆ ಪ್ರತಿ ತಿಂಗಳು 1,500 ನಾಮಿನಿ ಅವ್ರಿಗೆ ಕೊಡ್ತಾರೆ. ಈ ರೀತಿಯಾಗಿ ನೀವು ಈ ಒಂದು ಯೋಜನೆಗೆ ಉದಾಹರಣೆಗೆ 30ನೇ ವಯಸ್ಸಿನಲ್ಲಿ ರಿಜಿಸ್ಟರ್ ಮಾಡಿದ್ರೆ, 32ನೇ ವಯಸ್ಸಿನಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ಮರಣವನ್ನು ಹೊಂದಿದ್ರೆ ನಾಮಿನಿ ಯಾರು ಇರ್ತಾರೋ ಅಂತವ್ರಿಗೆ ನೀವು ಕಟ್ಟಿರ್ತಕ್ಕಂತ ಹಣಕ್ಕೆ ಬಡ್ಡಿಯನ್ನು ಹಾಕಿ ಕೊಡ್ತಾರೆ. ಅಥವಾ ಈ ಒಂದು ಯೋಜನೆಯನ್ನ ನಾಮಿನಿ ಅವ್ರು ಬೇಕಾದ್ರೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದು ರಿಜಿಸ್ಟರ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದ್ರೆ, ನಿಮ್ದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ನಾಮಿನಿ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ ಬ್ಯಾಂಕ್ ಅಲ್ಲೂ ಬೇಕಾದ್ರೂ ಸಹ ರಿಜಿಸ್ಟರ್ ಮಾಡ್ತಾರೆ, ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಲ್ಲೂ ಸಹ ರಿಜಿಸ್ಟರ್ ಮಾಡ್ತಾರೆ. ಸೊ ಬರೀ ಈ ಶ್ರಮ್ ಕಾರ್ಡ್ ಇದ್ರೆ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರೋದಿಲ್ಲ ಸ್ನೇಹಿತರೆ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಅನ್ನ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ.